Subscribe now and press the bell icon. Never miss an update. हाय हेलो फ्रेंड्स, मणिपाल किचन ग्राहकरिगे स्वागत. इवत्तु नानु निमगे दोण्णे मेणसिनकायिदु ಮೆಣಸಿನಕಾಯಿ ಹೇಗೆ ಮಾಡೋದು, ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಹೇಗೆ ಮಾಡೋದು, ಇದು ಇಲ್ಲೆಲ್ಲ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಮಾಡುವಂತದ್ದು. ಇದರಲ್ಲಿ ನೋಡಿ ಫ್ರೆಶ್ ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನಕಾಯಿ ತೋರಿಸ್ತಾ ಇದ್ದೀನಿ ಎರಡು. ಈಗ ಅದಕ್ಕೆ ನಾವು 4 ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತಲೋ ಅದಕ್ಕೆ 2 ಟೀ ಸ್ಪೂನು ಕಡಲೆಕಾಯಿ ಬೀಜ ಹಾಕೊಂಡು ಜಸ್ಟ್ ಸಾಟೆ ಮಾಡ್ಕೊಳ್ಳಿ. ಅರ್ಧಂಬರ್ಧ ಇದು ಸಾಟೆ ಆದರೆ ಸಾಕದು, ಯಾಕಂದರೆ ಅದು ಇದಾಗಬೇಕಂತಿಲ್ಲ, ಏನು ಫ್ರೈ ಆಗಿ ಬರಬೇಕಂತಿಲ್ಲ. ಈಗ ಅದಕ್ಕೆ ನಾವು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ದೊಣ್ಣೆ ಮೆಣಸಿನಕಾಯಿ ಸಣ್ಣಗೆ ತುಂಡು ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಅದನ್ನು ಒಂದು ಹೀಗೆ ಒಂದು ಸತಿ ಶ್ರಿಂಕ್ ಆಗುವಷ್ಟು ಹೊತ್ತು ಅದು ಸ್ಕ್ವೀಸ್ ಆಗಿ ಬರಬೇಕು, ಅಷ್ಟೋ ತನಕ ಜಸ್ಟ್ ಒಂದು ಸಾಟೆ ಮಾಡ್ಕೊಳ್ಳಿ. ಈಗ ಅದಕ್ಕೆ ಬೆಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಇದಕ್ಕೆ ಬೆಲ್ಲ ಮತ್ತು ಹುಳಿ ಉಪ್ಪು ಎಲ್ಲ ಜನರಸಾಗಿ ಹಾಕಬೇಕಾಗತ್ತೆ. ನೋಡಿ ಅದು ಹಾಗೆ ಹುಳಿ ಹಾಕಿದ್ದೀನಿ, 3 ಇಂದ 4 ಟೀ ಸ್ಪೂನ್ ಜ್ಯೂಸ್ ಹಾಕಿದ್ದೀನಿ. ಟ್ಯಾಮ್ರಿನ್ ಜ್ಯೂಸ್ ಅಂದರೆ ಹುಣಸೆ ಹಣ್ಣು ಜ್ಯೂಸು ತಿಕ್ಕ ಮಾಡಿ ಹಾಕಿದ್ದೀನಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಅದನ್ನು ಕುಕ್ ಮಾಡೋಕೆ ಇಡಿ, ಒಂದು ಸಾಫ್ಟ್ ಆಗೋ ತನಕ ಒಂದು 6 to 8-10 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 3 ಟೀ ಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತು ಅದಕ್ಕೆ 1 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಾಗೆ ಅದು ಚೆನ್ನಾಗಿ ಪರಿಮಳಯುಕ್ತ ಆಗಿ ಅರಮೆಟಿಕ್ ಆಗಿ ಅದು ಫ್ರೈ ಆಗಿ ಬರಬೇಕು ಅಂತ ಇರಬೇಕಾದ್ರೆ ಅದಕ್ಕೆ 1/4 ಟೀ ಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಅದು ಎರಡೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಒಂದು ಸಣ್ಣ ತುಂಡು ಬೇಳೆ ಎಷ್ಟು ದೊಡ್ಡದು ಸಾಫ್ಟ್ ಹಿಂಗೆ ಮೆದು ಹಿಂಗೆ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. ಮತ್ತು ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ 3 ಹಾಕ್ಕೊಂಡು ಚೆನ್ನಾಗಿ ನೋಡಿ ಇದೆಲ್ಲ ಹುರ್ಕೊಂಬಂದ್ಬಿಡ್ತು, ನೋಡಿ ಬಣ್ಣ ಚೇಂಜ್ ಆಗಿಬಿಡ್ತು ನೋಡಿದ್ರಲ್ಲ. ಈಗ ಅದಕ್ಕೆ 1/2 ಟೀ ಸ್ಪೂನು ಅರಿಶಿನ ಪುಡಿ ಹಾಕಿ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 2/3 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. ಅದಕ್ಕೆ ಸುಮ್ಮನೆ ಒಂದು ಮಿಕ್ಸೇ ಕೊಡೋದು ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಬಿಸಿ ಪ್ಯಾನಲ್ಲಿ ಮಿಕ್ಸ್ ಕೊಟ್ಬಿಟ್ರೆ ಸ್ವಲ್ಪ ವಾಮಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಈಗ ಅದು ತಣ್ಣಗಾದ್ಮೇಲೆ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಬ್ಲೆಂಡರ್ ಬೌಲ್ಗೆ. ಹಾಗೆ 3 ಟೀ ಸ್ಪೂನು ರೋಸ್ಟ್ ಮಾಡಿರೋದು ಅಂದರೆ ಡ್ರೈ ರೋಸ್ಟ್ ಮಾಡಿರೋದು ಎಳ್ಳು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆಯನ್ನು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾವು ನೋಡಿ ಅದು ಇದು ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ. ಅದಕ್ಕೆ ಈ ನಾವು ರುಬ್ಬಿದಂಥ ಮಸಾಲೆನ ಆ ಪ್ಯಾನ್ಗೆ ಹಾಕ್ಕೊಳ್ಳಿ. ನೋಡಿ ಕುದೀತಾ ಇದೆ ನೋಡಿ ಮಸಾಲೆ ಹಾಕ್ಕೊಂಡ್ರಲ್ಲ. ಈಗ ಅದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬರಲಿ. ನೋಡಿ ಇವಾಗ ಮಿಕ್ಸ್ ಆಯ್ತಲ್ಲ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗಬೇಕಲ್ಲ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಂದ 3 ನಿಮಿಷ ತನಕ. ಯಾಕಂದರೆ ಕ್ಯಾಪ್ಸಿಕಮ್ ಕುಕ್ ಆಗಿರ್ಬೋದು, ಬಟ್ ಇದು ಮಸಾಲೆ ಹಾಕಿದ್ದೀವಲ್ಲ ಇದು ನೋಡಿ ಇವಾಗ ಡಿಶ್ ಬಾಯ್ಲ್ ಆಗ್ತಾಯಿದೆ, ಆಯಿಲ್ ರಿಲೀಸ್ ಆಗಿದೆ, ಮತ್ತು ಫ್ಲೇವರ್ಸ್ ಅಬ್ಸಾರ್ಬ್ ಆಗಿದೆ. ತುಂಬ ಪರಿಮಳ ಬರ್ತಾಯಿದೆ. ಈಗ ಅದಕ್ಕೆ ನೋಡಿ ಆಯ್ತಲ್ಲ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಇಡಿ, ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಸಣ್ಣ ಸ್ವ್ಯಾಟರ್ ಆದಲ್ಲಿ ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಪೀಸಸ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಎಲೆ ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ, ಮತ್ತೊಂದು ಮಿಕ್ಸ್ ಕೊಡಿ. ಅದಕ್ಕೆ ಇದನ್ನು ಸೀಸನ್ ಮಾಡಿಬಿಡಿ. ಆ ಡಿಶ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಸರ್ವಿಂಗ್ ಬೌಲ್ಗೆ. ಈಗ ನಿಮಗೆ ಯಮ್ಮಿ ಕ್ಯಾಪ್ಸಿಕಮ್ ಮೆಣಸಿನಕಾಯಿ ರೆಡಿ ಆಯಿತು. ಇದನ್ನು ಅನ್ನ ಬೇಳೆ ಜೊತೆಗೆ ಮತ್ತು ಅನ್ನ ಸಾರು ಜೊತೆಗೆ ಎಲ್ಲ ಸಮಾರಂಭಗಳಿಗೆ ಮತ್ತು ಹಾಗೆ ಕೂಡ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಕೆಲವು ಲಿಂಕ್ಸ್ ಕೂಡ ಇರುತ್ತೆ.